ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಇವನನ್ನ ಗಡಿಪಾರು ಮಾಡಲಾಗಿದೆ ಅನ್ನುವಂಥದ್ದು. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಈತ ವಿಲ್ಸನ್ ಗಾರ್ಡನ್ ನಾಗ ಈತನನ್ನ ಗಡಿಪಾರು ಮಾಡಲಾಗಿದೆ. ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗನನ್ನ ಗಡಿಪಾರು ಮಾಡಲಾಗಿದೆ. ಮಾಗಡಿ ರೋಡ್ ಪೊಲೀಸರಿಂದ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ನಾಗನ ಗಡಿಪಾರು ಅನಿವಾರ್ಯ. ಚುನಾವಣೆ ಮುಗಿದ ಬಳಿಕವೂ ನಗರಕ್ಕೆ ಆತ ಬರುವಂತಿಲ್ಲ, ಬಂದರೂ ಪೊಲೀಸರ ನಿಗಾದಲ್ಲಿಯೇ ಇರಬೇಕು ವಿಲ್ಸನ್ ಗಾರ್ಡನ್ ನಾಗ. ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬರಗಿ ಈ ಆದೇಶವನ್ನ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಸಂಪರ್ಕದಲ್ಲಿದ್ದಾರೆ. ಅಶ್ವತ್, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಗಡಿಪಾರು ಮಾಡಿ ಆದೇಶವನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಕೊಡ್ತೀರಿ ಅಶ್ವತ್? ರಜನಿ, ಮೇ 10ನೇ ತಾರೀಕು ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವಂತಹ ರೌಡಿಗಳು ಯಾರು ಇದ್ದಾರೋ ಅವರ ಮೇಲೆ ಈಗಾಗಲೇ ಬೆಂಗಳೂರಿನ ಪೊಲೀಸರು ನಿಗಾ ಇಟ್ಟಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಏನು ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಸೈಲೆಂಟ್ ಸುನಿಲ್ ಆಗಿರ್ಬೋದು, ಇಂತಹ ಮೇಲ್ ಅಂದ್ರೆ ಬೆಂಗಳೂರಲ್ಲಿ ಆಕ್ಟಿವ್ ಆಗಿರುವಂತಹ ರೌಡಿಗಳು ಯಾರು ಇದ್ದಾರೋ ಅವರ ಮೇಲೆ ಒಂದಷ್ಟು ಕಾನ್ಸಿಕ್ಯೂಟ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ದಕ್ಷಿಣ ಅಂದ್ರೆ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರು ಈಗ ಒಂದು ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಆತನನ್ನ ಈಗ ಗಡಿಪಾರು ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತೆ ಅಂದ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚುನಾವಣೆಯ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಯಬಾರದು, ಮತ್ತೆ ಇಂತಹ ರೌಡಿಗಳಿದ್ರೆ ಎಲ್ಲ ಒಂದ್ ಕಡೆ ಚುನಾವಣೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಈಗಾಗಲೇ ಏನು ಪೊಲೀಸ್ ಆಯುಕ್ತರ ಬಳಿ ಮನವಿಯನ್ನ ಕೂಡ ಮಾಡ್ಕೊಂಡ್ರು. ಸೊ ಆ ಒಂದು ಮನವಿ ಆಧಾರದ ಮೇಲೆ ಈ ರೌಡಿ ನಾಗರನ್ನ ಈಗ ಗಡಿಪಾರು ಮಾಡುವಂತದ್ದು. ಅಂದ್ರಲ್ಲಿ ಈತ ಏನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು, ಮತ್ತೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಒಂದಷ್ಟು ಕನಸನ್ನ ಇಟ್ಕೊಂಡಿದೆ. ಮತ್ತೆ ವಿ ಸೋಮಣ್ಣ ಅಂದ್ರೆ ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಬಳಿಯೂ ಕೂಡ ಚರ್ಚೆ ಮಾಡಿದ. ಸೊ ಈ ಇಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರೌಡಿಗಳಿಗೆ ಎಲ್ಲ ಒಂದ್ ಕಡೆ ಮಣೆ ಹಾಕಿದ್ರೆ ಬೆಂಗಳೂರಲ್ಲಿ ಮತ್ತೆ ರಾಜ್ಯದಲ್ಲಿ ಸಾಕಷ್ಟು ಬೇರೆ ರೀತಿಯ ಅಂದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈಗ ತೆಗೆದುಕೊಂಡಿರುವಂತಹದ್ದು. ರಜನಿ, ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.